ಕಳೆದ ಮೂರ್ನಾಲ್ಕು ತಿಂಗಳುಗಳಿಂದ ಕರ್ನಾಟಕದಲ್ಲಿ ಸಿಕ್ಕಾಪಟ್ಟೆ ಚರ್ಚೆಯಲ್ಲಿರುವ ಹೆಸರು ಎಂದರೆ ಅದು ಮೇಘನರಾಜ್. ಹೌದು, ಯಾವಾಗ ಚಿರಂಜೀವಿ ಸರ್ಜಾ ಸಾವನ್ನಪ್ಪಿದರೋ ಅವಾಗಿನಿಂದ ಮೇಘನಾ ಅವರಿಗಾಗಿ ಮರುಗದವರಿಲ್ಲ, ಅವರಿಗಾಗಿ ದುಃಖ ವ್ಯಕ್ತಪಡಿಸದವರಿಲ್ಲ. ಇದೀಗ ಮೇಘನಾ ಅವರ ಬಾಳಲ್ಲಿ ಪುಟ್ಟ ಚಿರುವಿನ ಆಗಮನವಾಗಿದ್ದು ಸದ್ಯಕ್ಕೆ ಮೇಘನರಾಜ್ ಅವರು ಖುಷಿಯಾಗಿದ್ದಾರೆ. ಹಾಗಾದರೆ ಮೇಘನಾ ಅವರ ಮುಂದಿನ ಜೀವನದ ಕತೆ ಏನು? ಪುಟ್ಟ ಚಿರುವನ್ನು ಸಾಕುವಷ್ಟು ದುಡ್ಡು ಅವರ ಬಳಿ ಇದೆಯಾ? ಮೇಘನಾ ಅವರ ಬಳಿ ಇರುವ ಒಟ್ಟು ಆಸ್ತಿ ಎಷ್ಟು? ಅವರ ಮುಂದಿನ ಜೀವನ ಏನು? ಇದೆಲ್ಲವನ್ನ ಸಂಪೂರ್ಣವಾಗಿ ನೋಡೋಣ ಬನ್ನಿ. ನೋಡುವ ಮುನ್ನ, ಇಷ್ಟು ದಿನ ಮೇಘನರಾಜ್ ಅವರು ಕಷ್ಟಪಟ್ಟಿದ್ದು ಸಾಕು, ಇನ್ನು ಮುಂದೆಯಾದರೂ ಅವರ ಜೀವನದಲ್ಲಿ ಖುಷಿ ಸಿಗಲಿ ಅನ್ನೋದಾದರೆ ಈ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ. ಮೇಘನರಾಜ್ ಅವರು ಕನ್ನಡದಲ್ಲಿ ನಟಿಸಿರುವುದಕ್ಕಿಂತ ಮುಂಚೆಯೇ ಮಲಯಾಳಂನಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ಹೆಸರಿತ್ತು ಅವರಿಗೆ. ಹೌದು, ಅಲ್ಲಿ ಸ್ಟಾರ್ ಹೀರೋಯಿನ್ ಆಗಿದ್ದರು. ಆ ನಂತರ ತೆಲುಗಿನಲ್ಲೂ ಕೂಡ ಅಭಿನಯಿಸಿದ್ದಾರೆ ಮೇಘನಾ. ಚಿರಂಜೀವಿ ಸರ್ಜಾ ಅವರ ಜೊತೆ ಮದುವೆಯಾದ ಮೇಲೆ ಬೇರೆ ಭಾಷೆ ಚಿತ್ರರಂಗದಲ್ಲಿ ಬ್ರೇಕ್ ಪಡೆದು ಕನ್ನಡದಲ್ಲಿ ಮಾತ್ರ ನಟಿಸುತ್ತಿದ್ದರು ಮೇಘನರಾಜ್. ಮೇಘನರಾಜ್ ಅವರಿಗೆ ಇನ್ನು ವಯಸ್ಸಿದ್ದು, ಮಗು ಸ್ವಲ್ಪ ದೊಡ್ಡದಾದ ಮೇಲೆ ಮತ್ತೆ ಚಿತ್ರರಂಗದಲ್ಲಿ ತೊಡಗಿಸಿಕೊಳ್ಳಬಹುದು, ಅಭಿನಯಿಸಲು ಶುರು ಮಾಡಬಹುದು. ಇನ್ನು ಹೇಳಿ ಕೇಳಿ ಅಪ್ಪ ಅಮ್ಮ ಇಬ್ಬರೂ ಕೂಡ ನಟ ನಟಿಯರು, ಹೀಗಾಗಿ ಮುಂದಿನ ಜೀವನಕ್ಕಂತೂ ತೊಂದರೆ ಆಗುವುದಿಲ್ಲ. ಹೇಳಿ ಕೇಳಿ ಮೇಘನರಾಜ್ ಅವರಿಗೆ ಆನೆ ಬಲದಂತೆ ಧ್ರುವ ಸರ್ಜಾ ಅವರು ಇದ್ದಾರೆ. ಯಾವುದೇ ಕಷ್ಟ ಬಂದರೂ, ಎಂತಹದ್ದೇ ಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ಮೇಘನರಾಜ್ ಅವರ ಜೊತೆಯಾಗಿ ಧ್ರುವ ಸರ್ಜಾ ಅವರು ನಿಲ್ಲಲಿದ್ದು, ಮಗುವಿನ ಎಲ್ಲ ಅವಶ್ಯಕತೆಗಳನ್ನ ಧ್ರುವ ಸರ್ಜಾ ಅವರೇ ಪೂರೈಸಲಿದ್ದಾರೆ. ಆದರೆ ಮೇಘನರಾಜ್ ಇದೀಗ ನನ್ನ ಮಗು ನಾನೇ ಸಾಕುತ್ತೇನೆ ಎಂದು ಹೇಳಿದ್ದು ಸಹಾಯ ಪಡೆಯುವುದು ಡೌಟ್. ಇನ್ನು ಸರ್ಜಾ ಕುಟುಂಬ ಈಗಾಗಲೇ ನಿರ್ಧಾರ ಮಾಡಿದ್ದು, ಚಿರಂಜೀವಿ ಸರ್ಜಾ ಅವರ ಎಲ್ಲಾ ಸೊತ್ತು ಇದೀಗ ಮೇಘನರಾಜ್ ಅವರಿಗೆ ಸೇರಲಿದೆ. ಹೀಗಾಗಿ ಒಂದು ಮೂಲದ ಮಾಹಿತಿಯ ಪ್ರಕಾರ ಮೇಘನರಾಜ್ ಅವರ ಬಳಿ ಕನಿಷ್ಠ ಅಂದರೂ ಸುಮಾರು 10 ಕೋಟಿಯಷ್ಟು ಆಸ್ತಿ ಇದೆ. ಹೀಗಾಗಿ ಮಗುವಿನ ಮತ್ತು ಮುಂದಿನ ಜೀವನಕ್ಕೆ ಯಾವುದೇ ತೊಂದರೆಯಾಗುವುದಿಲ್ಲ. ಎಷ್ಟೇ ದುಡ್ಡಿರಬಹುದು, ಯಾರದೇ ಸಪೋರ್ಟ್ ಇರಬಹುದು, ಆದರೂ ಚಿರಂಜೀವಿ ಸರ್ಜಾ ಅವರ ಜೊತೆಗಿದ್ದ ಹಾಗೆ ಆಗುವುದಿಲ್ಲ ಅಲ್ವಾ? ಈ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ.